ಕ್ಷುಲ್ಲಕ ಕಾರಣಕ್ಕೆ ವೈದ್ಯರ ಮೇಲೆಯೇ ಹಲ್ಲೆಗೆ ಮುಂದಾದ್ರ ಸೊರಬ ಶಾಸಕರು. ಕ್ಷುಲ್ಲಕ ಕಾರಣ ಅದು, ಅದಕ್ಕೋಸ್ಕರ ವೈದ್ಯರಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾರೆ. ಕಾರು ಪಾರ್ಕಿಂಗ್ ವಿಚಾರಕ್ಕೆ ಕೀಳು ಮಟ್ಟಕ್ಕೆ ಇಳಿದ್ರ ಶಾಸಕರು. ಕಾರು ಪಾರ್ಕಿಂಗ್ ನಿಂದ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ, ಇಲ್ಲಿಂದ ಕಾರ್ ತೆಗೀರಿ, ಈ ಜಾಗದಲ್ಲಿ ಕಾರು ಪಾರ್ಕಿಂಗ್ ಮಾಡಬೇಡ ಅಂತ ಹೇಳಿ ಹಲ್ಲೆ ಮಾಡಿದ್ದಾರಂತೆ ಒಬ್ಬ ವೈದ್ಯರಿಗೆ. ಬಿಜೆಪಿ ಶಾಸಕ ಕುಮಾರ್ ಸಿಂಗಾರಪ್ಪ ವಿರುದ್ಧ ವೈದ್ಯರೇ ಆರೋಪವನ್ನು ಮಾಡ್ತಾ ಇದ್ದಾರೆ. ದಂತ ವೈದ್ಯ ಡಾಕ್ಟರ್ ಎಚ್ ಇ ಜ್ಞಾನೇಶ್ರಿಂದ ಗಂಭೀರವಾದಂತಹ ಆರೋಪ ಮಾಡಲಾಗಿದೆ. ವೈದ್ಯರ ಮೇಲೆ ಕ್ಷುಲ್ಲಕ ಕಾರಣಕ್ಕೆ ಪಾರ್ಕಿಂಗ್ ಮಾಡಬೇಡ, ಇಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ, ಇಲ್ಲಿಂದ ತೆಗೆದು ಹಾಕಿ, ಈ ಪಾರ್ಕಿಂಗ್ ಮಾಡುವ ಹಾಗಿಲ್ಲ, ಕಾರನ್ನ ಬೇರೆ ಕಡೆ ತಗೊಂಡು ಹೋಗಿ ಅಂತ ಹೇಳಿ ಸೊರಬ ಶಾಸಕರು ವೈದ್ಯರ ಮೇಲೆ ಹಲ್ಲೆ ಮಾಡಿದ್ದಾರೆ. ಕ್ಷುಲ್ಲಕ ಕಾರಣಕ್ಕೆ ವೈದ್ಯರಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾರೆ. ಕಾರು ಪಾರ್ಕಿಂಗ್ ವಿಚಾರಕ್ಕೆ ಕೀಳು ಮಟ್ಟಕ್ಕೆ ಶಾಸಕರು ಇಳಿದು ಬಿಟ್ಟಿದ್ದಾರೆ. ಒಬ್ಬ ಶಾಸಕ ಅವ್ರಿಗೊಂದು ಘನತೆ ಇರುತ್ತೆ, ಸುಖಾಸುಮನೆ ಯಾವುದೋ ಒಂದು ಕ್ಷುಲ್ಲಕ ವಿಚಾರಕ್ಕೆ ಒಬ್ಬರಿಗೆ ಹೊಡೆಯೋದು ಹೊಡೆಯೋದು ಗೂಂಡಾವರ್ತನೆಯನ್ನು ಮಾಡೋದು ಎಷ್ಟು ಮಟ್ಟಿಗೆ ಸರಿ? ಅದು ಒಬ್ಬ ವೈದ್ಯರಿಗೆ. ಡಾಕ್ಟರ್ ಎಚ್ ಇ ಜ್ಞಾನೇಶ್ ದಂತ ಚಿಕಿತ್ಸಾಲಯದ ವೈದ್ಯರವರು, ಸೊರಬ ತಾಲೂಕಿನ ಶಿರಾಳಕೊಪ್ಪ ಮುಖ್ಯ ರಸ್ತೆಯಲ್ಲಿರುವಂತಹ ಕ್ಲಿನಿಕ್. 14 ವರ್ಷಗಳಿಂದ ತಮ್ಮ ಕ್ಲಿನಿಕ್ ಮುಂದೆಯೇ ಅವರು ಕಾರು ಪಾರ್ಕಿಂಗ್ ಮಾಡ್ತಾ ಇದ್ರು. ಇದರಿಂದ ಯಾವ ಸಾರ್ವಜನಿಕರಿಗೂ ತೊಂದರೆ ಆಗ್ತಾ ಇರಲಿಲ್ಲ. ಆದರೆ ಸೊರಬ ಶಾಸಕ ಕುಮಾರ್ ಬಂಗಾರಪ್ಪನವರು ಏಕಾಏಕಿಯಾಗಿ ಬಂದು ನಿಂದನೆ ಮಾಡಿದ್ದಾರೆ. ಹೀನಾಮಾನವಾಗಿ ವೈದ್ಯರನ್ನು ನಿಂದಿಸಿರುವಂಥ ಕುಮಾರ್ ಬಂಗಾರಪ್ಪ, ಕಾರು ಬೇರೆಡೆ ನಿಲ್ಲಿಸಿ, ಶಾಸಕರಿಂದ ವೈದ್ಯನ ಮೇಲೆ ಹಲ್ಲೆ ಮಾಡಲಾಗಿದೆ, ಕಾರನ್ನು ಬೇರೆ ಕಡೆ ನಿಲ್ಲಿಸಿ, ಇಲ್ಲ ಹಾಕಬೇಡಿ ಅಂಥೇಳಿ ವೈದ್ಯನ ಮೇಲೆ ಹಲ್ಲೆ ಮಾಡಿದ್ದಾರಂತೆ. ಆಯಿತು, ಒಂದು ಮಾತು ಹೇಳಬೇಕು, ಎಲ್ಲಾದರೂ ನೋ ಪಾರ್ಕಿಂಗಲ್ಲಿ ಹಾಕಿದ್ರಾ, ನೋ ಪಾರ್ಕಿಂಗಲ್ಲ ಹಾಕಿದರೆ ನೀವು ಕೇಳೋದಕ್ಕೆ ಯಾರು? ಆಯಿತು ಶಾಸಕರು, ಎಲ್ಲಾದರೂ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದ್ದರೆ ಆವಾಗ ನೀವು ಪ್ರಶ್ನೆ ಮಾಡಿ. ಯಾವ ಸಾರ್ವಜನಿಕರಿಗೂ ತೊಂದರೆ ಆಗ್ತಾ ಇಲ್ಲ, ಏನೂ ಸಮಸ್ಯೆ ಇಲ್ಲ. ಒಂದು ವೇಳೆ ಅವರು ನೋ ಪಾರ್ಕಿಂಗಲ್ಲಿ ಹಾಕಿದರೂ ಕೂಡ ಅಲ್ಲಿ ಟ್ರಾಫಿಕ್ ಪೊಲೀಸರು ಇದ್ದಾರೆ, ಟ್ರಾಫಿಕ್ ಪೊಲೀಸರಿಗೆ ಹೇಳಿ, ಅವರು ಕಾರನ್ನೇ ತಗೊಂಡು ಹೋಗ್ತಾರೆ, ಮುಗಿತಲ್ಲ ಅಲ್ಲಿಗೆ. ನೀವು ಬಂದು ಹಲ್ಲೆ ಮಾಡುವಂಥದ್ದೇನಿದೆ, ಏನಾದರೂ ವೈಯಕ್ತಿಕ ದ್ವೇಷ ಇತ್ತಾ? ಆ ವೈಯಕ್ತಿಕ ದ್ವೇಷವನ್ನು ಇಟ್ಕೊಂಡು ಶಾಸಕರೆಲ್ಲಾದರೂ ಹಲ್ಲೆ ಮಾಡಿದ್ರ? ಏನು ಗೂಂಡಾವರ್ತನೆ ಮಾಡ್ತಾ ಇದ್ರ ಶಾಸಕರೆಲ್ಲರೂ ಕೂಡ ಸೇರಿಕೊಂಡು? ನಿಮ್ಮ ನಿಮ್ಮ ಅಧಿಕಾರ ಅವಧಿಯಲ್ಲಿ ನೀವು ಮಾಡುವಂಥ ಕೆಲಸ ಎಷ್ಟಿದೆ ಅಂಥೇಳಿ ನಮಗೆ ಗೊತ್ತು. ಅದರಲ್ಲೂ 14 ವರ್ಷಗಳವರೆಗೆ ವೈದ್ಯಕೀಯ ಸೇವೆಯನ್ನು ಸಲ್ಲಿಸ್ತಾ ಇರುವಂಥ ಒಬ್ಬ ವೈದ್ಯರ ಮೇಲೆ ಏಕಾಏಕಿ ಹಲ್ಲೆ ಮಾಡ್ತೀರಿ ಅಂತ ಹೇಳಿದ್ರೆ ನಿಮ್ಮ ಕಲ್ಚರ್ ಏನು, ನಿಮ್ಮ ಸಂಸ್ಕೃತಿ ಏನು ಅಂಥೇಳಿ ಅದರಲ್ಲೇ ಗೊತ್ತಾಗತ್ತೆ. ಏನು ಶಾಸಕ ಆದ ತಕ್ಷಣ, ಜನಪ್ರತಿನಿಧಿ ಆದ ತಕ್ಷಣ ನಿಮಗೇನು ಕೊಂಬು ಬಂದುಬಿಡುತ್ತಾ? ನೀವು ಸರ್ವಾಧಿಕಾರಿಗಳ? ಕೇವಲ ಒಬ್ಬ ಶಾಸಕ ಆದರೆ ಮುಗದೇ ಹೋಯಿತು, ಒಂದು ಚುನಾವಣೆಗೆ ಸ್ಪರ್ಧೆ ಮಾಡಿ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ್ರೆ ಆ ಕ್ಷೇತ್ರದಲ್ಲಿ ಇವರಷ್ಟು ದೊಡ್ಡ ಗೂಂಡಾಗಳು ಬೇರೆ ಯಾರೂ ಇಲ್ಲ. ನೀವು ಸಾರ್ವಜನಿಕರ ಒಳಿತಿಗಾಗಿ, ಜನರ ಒಳಿತಿಗಾಗಿ ಆಯ್ಕೆಯಾಗಿ ಬಂದಿರುವಂಥವರು. ಇಲ್ಲಿ ಗೂಂಡಾವರ್ತನೆ ಮಾಡೋದಕ್ಕೆ, ಇಲ್ಲಿ ರೌಡಿಸಂ ಮಾಡೋದಕ್ಕೆ ಬರೋದಲ್ಲ. ಯಾರೋ ರಸ್ತೆ ಬದಿಯಲ್ಲಿ ಪಾಪ ಅವರ ಕ್ಲಿನಿಕ್ನ ಮುಂಭಾಗದಲ್ಲಿ ಸುಮಾರು 14 ವರ್ಷಗಳಿಂದ ಕಾರ್ ಹಾಕ್ತಾ ಇದ್ದಾರೆ, ನಿಮಗೇನಾಯ್ತಲ್ಲಿ? ಹೊಟ್ಟೆ ನೋವು ಶುರು ಆಯ್ತಾ? ಅದನ್ನು ನೋಡಿದ ತಕ್ಷಣ ಬಿಜೆಪಿಯಲ್ಲಿ ಇರುವವರು ಶಾಸಕರು ಅಥವಾ ಗೂಂಡಾಗಳು? ವೈದ್ಯೋ ನಾರಾಯಣೋ ಹರಿ ಅಂತ ಹೇಳಿ ಕರೀತಾರೆ, ಆ ಮಾತಿದೆ, ಎಲ್ಲರೂ ಗೌರವ ಕೊಡ್ತಾರೆ ಅವರಿಗೆ. ಹೀಗೆ ಶಾಸಕರಾಗಿದ್ದೇನೆ ಅಂಥೇಳಿ ವೈದ್ಯರ ಮೇಲೆ ದರ್ಪ ತೋರಿಸಿದ ಸರಿನಾ? ಶಾಸಕರಾದರೆ ಕ್ಷೇತ್ರದ ಜನರ ಸಮಸ್ಯೆಗಳನ್ನು ಕೇಳಿ ಬಗೆಹರಿಸಲಿ, ಯಾರು ಬೇಡ ಅಂದರು? ಕ್ಷೇತ್ರದ ಜನರ ಸಮಸ್ಯೆಗಳೇ ಒಂದಷ್ಟಿದೆ, ಅದನ್ನೇ ಕೇಳೋದಕ್ಕೆ ಈ ಶಾಸಕರಿಗೆ ಪುರುಸೋತಿಲ್ಲ. ಶಾಸಕರು ಹೋಗೋದಿಲ್ಲ ಹತ್ತ ಕಡೆ, ಎಷ್ಟು ಸಮಸ್ಯೆಗಳಿದ್ದಾವೆ, ಸಾವಿರಾರು ಸಮಸ್ಯೆ ಇದೆ, ಅದನ್ನ ಯಾವುದನ್ನು ಕೇಳೋದಿಲ್ಲ. ಆ ರೋಡ್ ಸೈಡಲ್ಲಿ ನಿಂತಿರುವಂಥ ಕಾರ್ ನಿಮಗೆ ದೊಡ್ಡದಾಯ್ತಾ? ಒಂದು ವೇಳೆ ವೈದ್ಯರದ್ದೇ ತಪ್ಪಿದ್ರೂ ಕೂಡ ಬುದ್ಧಿ ಮಾತು ಹೇಳಿ ಕಳಿಸ್ಬೇಕಲ್ಲ ಸ್ವಾಮಿ. ಆಯಿತು ತಪ್ಪಿದೆ ತಪ್ಪಿದೆ ಅಂತ ಹೇಳಿ ತಗೊಂಡು ಗನ್ ಹಿಡ್ಕೊಂಡು ಶೂಟ್ ಮಾಡಿಬಿಡ್ತೀರಾ ನೀವು? ಪೊಲೀಸರ ಕೈಗೆ ಎಲ್ರಿಗೂ ಗನ್ ಕೊಟ್ಟಿದ್ದಾರೆ, ಎಲ್ಲರೂ ತಪ್ಪು ಮಾಡ್ಕೊಂಡಿರ್ತಾರೆ, ಎಲ್ರಿಗೂ ನೆತ್ತಿ ಮೇಲೆ ಶೂಟ್ ಮಾಡಿ ಬಿಸಾಕ್ಬಿಡೋದು ಅವ್ರನ್ನ, ಮುಗದೆ ಹೋಯ್ತಾ ಅಲ್ಲಿಗೆ. ಕಾರು ಪಾರ್ಕಿಂಗ್ ವಿಚಾರಕ್ಕೆ ವೈದ್ಯರಿಗೆ ಹಲ್ಲೆ ಮಾಡೋದು ಎಷ್ಟು ಮಟ್ಟಿಗೆ ಸರಿ? ದೊಡ್ಡ ದೊಡ್ಡ ವ್ಯಕ್ತಿಗಳ ಅಂತ ಹೇಳಿ ಬಿಂಬಿಸಿಕೊಳ್ಳೋರು ಇವರು ಸಣ್ಣತನವನ್ನು ಮೆರೀತಾ ಇದ್ದಾರೆ. ವೈದ್ಯರ ಮೇಲೆ ಶಾಸಕರೇ ಹಲ್ಲೆ ಮಾಡಿದರೆ ಜನರು ಅದೇ ಹಾದಿಯನ್ನು ಹಿಡಿಯೋದಿಲ್ವಾ? ಶಾಸಕರು ಅಂತ ಹೇಳಿದರೆ ತಾಳ್ಮೆ, ಸಹನೆ, ಬುದ್ಧಿಮಟ್ಟ ಎಲ್ಲವೂ ಕೂಡ ಇರಬೇಕು, ಹಾಗೆಯೇ ನಿಮ್ಮನ್ನು ಶಾಸಕ ಅಂಥೇಳಿ ಆಯ್ಕೆ ಮಾಡಿರ್ತಾರೆ. ಈಗ ಏಕಾಏಕಿಯಾಗಿ ಹೋಗೋದು, ಒಬ್ಬರ ಮೇಲೆ ಹಲ್ಲೆ ಮಾಡೋದು ಎಷ್ಟು ಮಟ್ಟಿಗೆ ಸರಿ? ಇದಕ್ಕೆ ಶಾಸಕ ಅಂತ ಕರೆಯೋದಿಲ್ಲ, ಇದಕ್ಕೆ ರೌಡಿ ಅಂತ ಕರೀತಾರೆ. ರೌಡಿ ರೌಡಿಸಮ್, ಶಾಸಕರು ಅಂತ ಹೇಳಿದ್ರೆ ಹೆದರ್ಕೊಳ್ಬೇಕು ಜನರು. ಓ ಶಾಸಕರು ಬರ್ತಾ ಇದ್ದಾರೆ, ಬದಿಗೆ ಹೋಗಪ್ಪ, ಹೀಗೆ ಹೆದರ್ಕೊಳ್ಬೇಕಾ? ನೀವು ಯಾಕೆ ಮತ್ತೆ ಶಾಸಕರಾಗೋದು? ಬುದ್ಧಿ ಮಾತು ಹೇಳಿ ಕಳಿಸ್ರಿ, ಏನಾಗಬೇಕು ಅದರಲ್ಲಿ? ನಾಳೆಯಿಂದ ಹಾಕ್ಬೇಡಪ್ಪ ಇದು ನೋ ಪಾರ್ಕಿಂಗು, ನೀನು 14 ವರ್ಷದಿಂದ ಹಾಕ್ತಾ ಇರ್ಬೋದು, ಆದರೆ ನಾಳೆಯಿಂದ ಹಾಕಬೇಡಿ, ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ, ಟ್ರಾಫಿಕ್ ಜಾಮ್ ಆಗ್ತಾ ಇದೆ, ಹೇಳಿಬಿಟ್ಟು ಕಳಿಸಿ, ಮುಗಿತಲ್ಲ ಅಲ್ವಿ? ನೀವು ಶಾಸಕರು, ನಿಮ್ಮ ಕೈಯಲ್ಲಿ ಏನೆಲ್ಲ ಇಲ್ಲ, ಅಧಿಕಾರನೇ ನಿಮ್ಮ ಕೈಯಲ್ಲಿದೆ.
ಪೊಲೀಸರನ್ನ ಕರ್ಸಿನಾದ್ರೆ ಹೇಳ್ಬೋದಿತ್ತಲ್ವಾ, ಟ್ರಾಫಿಕ್ ಪೊಲೀಸರನ್ನ ಕರ್ಸಿ ಅವರ ಗಾಡಿನ ಎತ್ತಾಕೊಂಡು ಹೋಗ್ಬೋದಿತ್ತಲ್ವ, ಮುಗ್ದೇ ಹೋಗಿರೋದು. ಅದನ್ನ ಬಿಟ್ಟು ಹಲ್ಲೆ ಮಾಡ್ತೀರಿ ಅಂತ ಹೇಳಿದ್ರೆ ಇದು ದ್ವೇಷದಿಂದ ಆಗಿರೋದು, ಇದು ಯಾವುದೋ ಸಣ್ಣ ಪುಟ್ಟ ಹಲ್ಲೆ ಅಲ್ಲ, ಇದು ಇದು ಹಿಂದಿನ ದ್ವೇಷವನ್ನು ಯಾವುದನ್ನು ಇಟ್ಕೊಂಡು ಮಾಡಿರುವಂಥ ಹಲ್ಲೆ ಆಗಿರುತ್ತೆ. ಜೊತೆಗೆ ವೈದ್ಯರು ಕೂಡ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಶಾಸಕರ ವಿರುದ್ಧವಾಗಿ. ಸೊರಬ ಪಟ್ಟಣದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂಥ ದಂತವೈದ್ಯ ಡಾಕ್ಟರ್ ಎಚ್ ಇ ಜ್ಞಾನೇಶ್, ಕ್ಷೇತ್ರದ ಮತದಾರರಿಂದ ಆಯ್ಕೆಯಾಗಿರುವಂಥ ಶಾಸಕರು ಜನತೆಯ ಹಿತವನ್ನು ಕಾಯಬೇಕು, ಆದರೆ ಕುಮಾರ್ ಬಂಗಾರಪ್ಪ ಕ್ಷುಲ್ಲಕ ವಿಚಾರಕ್ಕೆ ಹಲ್ಲೆ ಮಾಡೋದಕ್ಕೆ ಮುಂದಾಗಿ ಸಾಮಾಜಿಕ ಕ್ಷೇತ್ರದಲ್ಲಿರುವಂಥ ನನಗೆ ಅವಮಾನ ಮಾಡಿದ್ದಾರೆ ಅಂತ ಹೇಳಿ ದೂರಿದ್ದಾರೆ. ಅವಮಾನ ಅಲ್ಲದೆ ಇನ್ನೇನು ಮತ್ತೆ, ಸುಖಾ ಸುಮ್ಮನೆ ಯಾರೋ ರಸ್ತೆ ಬದಿಯಲ್ಲಿ ಕಾರ್ ಹಾಕ್ಕೊಂಡಿರ್ತಾರೆ, ಅದು ಅವರ ಕ್ಲಿನಿಕ್ಕು, ಅವರ ಕ್ಲಿನಿಕ್ ಮುಂಭಾಗದಲ್ಲಿ ಕಾರ್ ಹಾಕ್ಕೊಂಡಿದ್ದಾರೆ ಸುಮಾರು 14 ವರ್ಷಗಳಿಂದ. ಇವತ್ತು ನೆನ್ನೆದಲ್ಲ ಇದು, ಇವತ್ತು ನೆನ್ನೆ ಬೆಳಗ್ಗೆ ಹಾಕಿದರೆ ಅವ್ರಿಗೇನಾದರೂ ಕಾರ್ ತೆಗೆಯೋದಕ್ಕೆ ಸಮಸ್ಯೆ ಆಗಿದರೆ ಓಕೆ, 14 ವರ್ಷದಿಂದ ಅಲ್ಲೇ ಪಾರ್ಕಿಂಗ್ ಮಾಡ್ತಾ ಇದ್ದಾರೆ, ಇವತ್ತು ನಿಮಗೆ ಸಮಸ್ಯೆ ಆಯಿತಾ? ಹಾಗಾದರೆ ಕ್ಷೇತ್ರದಲ್ಲಿ ಬೇರೆ ಸಮಸ್ಯೆಗಳೇ ಇಲ್ವಾ, ಇದೇ ಸಮಸ್ಯೆನಾ? ಜ್ಞಾನೇಶ್ ದಂತವೈದ್ಯ ಸೊರಬ, ನಾನು ಸೊರಬದಲ್ಲಿ ಸುಮಾರು 14 ವರ್ಷಗಳಿಂದ ಇಲ್ಲಿ ದಂತವೈದ್ಯನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಇವತ್ತು ಒಂದು ಘಟನೆ ನಡೀತು, ಮಾನ್ಯ ಶಾಸಕರು ನನಗೆ ಭಾಳ ಅವಾಚ್ಯ ಪದಗಳಿಂದ ನನ್ನನ್ನು ನಿಂದಿಸಿ ಜೊತೆ ಕೊನೆಗೆ ನನಗೆ ಹಲ್ಲೆ ಮಾಡೋ ಹಂತಕ್ಕೂ ಮುಂದಾದರು. ಆದರೆ ನಾನು ಇವತ್ತು ಆ ಒಂದು ಬೇಸರದಿಂದ ಈ ಒಂದು ಪ್ರೆಸ್ ಮೀಟನ್ನು ಮಾಡ್ತಾ ಇದ್ದೀನಿ. ಏನಂದರೆ, ನಾನು ಸಹಜವಾಗಿ ನನ್ನ ಕಾರನ್ನು ನನ್ನ ಕ್ಲಿನಿಕ್ ಎದುರುಗಡೆ ನಿಲ್ಲಿಸ್ತೀನಿ, ಅಲ್ಲಿ ಜಾಗದ ಕೊರತೆ ಇದೆ. ಅಲ್ಲಿ ನಿಲ್ಲಿಸಿದಂಥ ಸಂದರ್ಭದಲ್ಲಿ ಸಣ್ಣ ಪುಟ್ಟ ವೆಹಿಕಲ್ಗಳಿದ್ರೆ ಪಾಸಾಗಿ ಹೋಗ್ತವೆ, ದೊಡ್ಡ ಕಾರ್ಗಳು ಬಂದಾಗ ನಾನು ಅದನ್ನು ಹೋಗಿ ಸೈಡಿಗೆ ಹಾಕಿ ನಿಲ್ಲಿಸುವಂಥದ್ದು ಇದೆ. ಇವತ್ತು ಮಾನ್ಯ ಶಾಸಕರ ಕಾರು ಬಂದು ನನಗೆ ಹಾರ್ನ್ ಮಾಡಿದ ತಕ್ಷಣ ಹೋದೆ, ಹೋಗಿ ಶಾಸಕರಿಗೆ ಒಂದು ವಿಶ್ ಕೂಡ ಮಾಡಿ ನಾನು ಕಾರ್ ಹತ್ತಿಗೆ ನಾನು ಕಾರನ್ನು ತೆಗೆಯಲಿ ಮುಂದಾದಾಗ ನನಗೆ ಅವರು ಹಾವಭಾವ ನೋಡಿದಾಗ ಅವರೇನೋ ಭಯ ಥರ ಕಾಣಿಸ್ತು. ಆವಾಗ ನಾನು ಸ್ವಲ್ಪ ಅಬ್ಸರ್ವ್ ಮಾಡಿದಾಗ ಹೋಪ್ಲೆಸ್ ಫೆಲೋ, ಇಡಿಯಟ್ ಅಂತ ಹೇಳಿ ಇಂಗ್ಲೀಷಲ್ಲಿ ಇನ್ನೂ ಅನೇಕ ಪದಗಳನ್ನು ಬಳಸಿ ನನಗೆ ನಿಂದನೆ ಮಾಡೋದು ಗೊತ್ತಾದಾಗ ನಾನು ಹೇಳಿದ ಪ್ರಶ್ನೆ ಮಾಡಿದೆ, ಸರ್ ನಾನು ಕಾರ್ ತೆಗಿತಾ ಇದ್ದೀನಿ ಬಂದಿದ್ದೀನಿ. ಹೌದು ಅಂತ ಹೇಳಿ ಕಾರ್ ತೆಗಿಯೋದಕ್ಕೆ ಬಂದಿದ್ದೀನಿ ಸರ್, ಒಳ್ಳೆ ರೀತಿಯಲ್ಲಿ ಹೇಳಿ ನಾನು ಕಾರ್ ತೆಗಿತಾ ಇದ್ದೀನಿ ಅಂತ ಕೇಳ್ಕೊಂಡಾಗ ನಿನಗೇನು ಒಳ್ಳೆ ರೀತಿಯಲ್ಲಿ ಹೇಳಬೇಕು ಅಂತೇಳಿ ಏಕವಚನದಲ್ಲಿ ಅವಾಚ್ಯ ಪದಗಳಿಂದ ಮಾತಾಡೋಕೆ ಶುರು ಮಾಡಿದರು. ಆವಾಗ ನಾನು ಸ್ವಲ್ಪ ಪ್ರತಿಭಟಿಸೋದಕ್ಕೆ ಪ್ರಯತ್ನ ಪಟ್ಟೆ, ಆದರೂ ಕೂಡ ಅವರೆಲ್ಲರೂ ಪಾಪ ಅವರ ಹಿಂಬಾಲಕರೆಲ್ಲ ಬಂದು ನನ್ನ ಮೇಲೆ ಸ್ವಲ್ಪ ಮಾತಾಡೋಕೆ ಶುರು ಮಾಡಿದಾಗ ನಾನು ಸೈಡಿಂಗ್ ಮತ್ತು ಕಾರನ್ನ ಹಾಕಿ ಸರ್ ಬೆಲೆ ಕೊಟ್ಟು ಬೆಲೆ ತಗೊಳ್ಳಿ, ನಾನು ಯಾಕೆಂದರೆ ಒಂದು ಜನರ ನೋವನ್ನು ನಿವಾರಣೆ ಮಾಡುವಂಥ ಒಂದು ವೈದ್ಯ ವೃತ್ತಿಯಲ್ಲಿದ್ದೀನಿ, ಆ ವೃತ್ತಿಗಾದರೂ ಒಂದು ಬೆಲೆ ಕೊಡಿ ಅಂತ ನಾನು ಕೇಳ್ಕೊಂಡಾಗ ಏನು ಬೆಲೆ ಕೊಡ್ಬೇಕು ನಿನಗೆ, ನೀನೇನು ಪುಕ್ಷಟೆ ಟ್ರೀಟ್ಮೆಂಟ್ ಮಾಡ್ತಾ ಇದೆಯಾ ಹಾಗೆ ಹೀಗೆ ಅಂತ ಹೇಳಿ ಬಂದು ಮೈ ಮೇಲೆ ಬಂದರು. ಸುಮಾರು ಒಂದು 50-100 ಅಡಿ ದೂರ ಹೋದವರು ವಾಪಸ್ ಬಂದು ನನ್ನ ಕ್ಲಿನಿಕ್ನ ಮೆಟ್ಲುಕಲ್ಲನ್ನು ಹತ್ತಿ ನನಗೆ ಇನ್ನೇನು ಹೊಡಿಬೇಕು ಅನ್ನೋ ಮಟ್ಟಕ್ಕೆ ಹೊಡೆಯೋಕ್ಕೆ ಬಂದರು. ಆದರೆ ಯಾಕೆ ಆ ಮಟ್ಟಕ್ಕೆ ಬಂದು ಕೈ ಮಾಡೋ ಮಟ್ಟಕ್ಕೆ ಬಂದು ನನ್ನ ಕ್ಲಿನಿಕ್ ಮೆಟ್ಲುಕಲ್ಲನ್ನು ಹತ್ತಿ ಭಾಳ ಒಂದು ದೌರ್ಜನ್ಯದ ರೀತಿಯಲ್ಲಿ ನಡ್ಕೊಂಡ್ರು, ನನಗೆ ಭಾಳ ಮನಸ್ಸಿಗೆ ನೋವಾಗಿದೆ. ಬಟ್ ಇದಕ್ಕೆಲ್ಲ ನಾನು ಹೆದರೋ ಮನುಷ್ಯ ಅಲ್ಲ, ಇಲ್ಲಿ ನಿರಂತರವಾಗಿ ಸಮಾಜದ ಮುಂದೆ ಸಾಮಾಜಿಕ ಸಣ್ಣ ಪುಟ್ಟ ಸೇವೆಗಳನ್ನು ಮಾಡ್ತಾನೆ ಬರ್ತಾ ಇರುವಂಥವ್ ನಾನು. ಸೊ ಅದು ಯಾಕೆ ಅವರಿಗೆ ನನ್ನ ಮೇಲೆ ಅಷ್ಟು ಹೀಗೆ ಮಾತಾಡ್ತಾರೆ, ಹೀಗೆಲ್ಲ ಒಂದು ಹೊಡೆಯೋ ಲೆವೆಲಿಗೆ ಬರ್ತಾರೆ ಅಂತ ಆದರೆ ಸಾಮಾನ್ಯ ಜನರದ್ದು ಏನು ಲೆಕ್ಕ? ನವೀನ್ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಎಸ್ ನವೀನ್. ಶಿವಮೊಗ್ಗದಲ್ಲಿ ಬಂಗಾರಪ್ಪನವರು ಅಂತ ಹೇಳಿದ್ರೆ ಒಂದು ದೊಡ್ಡ ಹೆಸರು. ಅವರ ಭಾವಚಿತ್ರವನ್ನು ಪ್ರತಿ ಮನೆ ಮನೆಗಳಲ್ಲಿ ಹಾಕಿ ಪೂಜೆ ಮಾಡುವಂಥ ದಿನಗಳು ಇವತ್ತಿಗೂ ಕೂಡ ಇದೆ, ಸಾಕಷ್ಟು ಮನೆಗಳಲ್ಲಿ ನಾನು ಕಂಡಿದ್ದೀನಿ. ಅಂಥ ಒಬ್ಬ ಸಮಾಜವಾದಿ ನಾಯಕನ ಮಗನಾಗಿ ಇಂಥ ಕೆಲಸಗಳನ್ನು ಮಾಡ್ತಾರಲ್ಲ, ನಾಚಿಕೆ ಆಗೋದಿಲ್ವಾ? ಏನು ಇವರು ಶಾಸಕರು ಅಂತ ಹೇಳಿದ್ರೆ ಏನು ಅಟ್ಟದಿಂದ ಇಳ್ಕೊಂಡು ಬಂದಿದ್ದಾರಾ? ಹೌದು ವಾಸುದೇವ, ಏನು ಪ್ರಮುಖವಾಗಿ ಶಿವಮೊಗ್ಗ ಜಿಲ್ಲೆಯ ಪ್ರಮುಖ ಶಾಸಕರುಗಳಲ್ಲಿ ಹಾಗೂ ಮಾಜಿ ಮುಖ್ಯಮಂತ್ರಿಗಳ ಮಗ ಎಸ್ ಬಂಗಾರಪ್ಪನವರ ಮಗ ಕುಮಾರ್ ಬಂಗಾರಪ್ಪನವರು ಹಲ್ಲೆ ಮಾಡಿದ್ರ ಅನ್ನೋ ಅನುಮಾನ ಇದೀಗ ವ್ಯಕ್ತವಾಗಿರುವುದು. ಯಾಕಂದ್ರೆ ಒಂದು ಕಡೆ ಅವರ ವಿರುದ್ಧ ಸೊರಬ ಪಟ್ಟಣದ ದಂತವೈದ್ಯ ಒಬ್ಬರಿಗೆ ಸುದ್ದಿಗೋಷ್ಠಿಯನ್ನು ನಡೆಸುವ ಮೂಲಕ ಆರೋಪವನ್ನು ಮಾಡಿರುವಂಥದ್ದು. ಪ್ರಮುಖವಾಗಿ ಸೊರಬ ಪಟ್ಟಣದಲ್ಲಿ ಕಳೆದ 14 ವರ್ಷಗಳಿಂದ ದಂತವೈದ್ಯ ವೃತ್ತಿಯನ್ನು ಮಾಡಿಕೊಂಡಿರುವಂಥ ಡಾಕ್ಟರ್ ಈ ಒಂದು ಆರೋಪವನ್ನು ಮಾಡಿರುವಂಥದ್ದು. ಪ್ರಮುಖವಾಗಿ ಇದೇನು ಡಾಕ್ಟರ್ ಹೆಚ್ ಇ ಜ್ಞಾನೇಶ್ ಅವರಿಗೆ ಹೇಳೋ ಪ್ರಕಾರ ಸೊರಬ ಏನು ಕುಮಾರ್ ಬಂಗಾರಪ್ಪನವರು ನನಗೆ ಅವಾಚ್ಯವಾಗಿ ನಿಂದಿಸಿ ಹಲ್ಲೆ ಮಾಡಲಿಕ್ಕೆ ಕೂಡ
ಮುಂದಾಗಿದ್ದರು ಅಂತ ಹೇಳಿ ಗಂಭೀರ ಆರೋಪವನ್ನು ಮಾಡಿರುವಂಥದ್ದು. ಪ್ರಮುಖವಾಗಿ ಜನಪ್ರತಿನಿಧಿಗಳು ಜನರ ಗಮನವನ್ನು ಜನರ ಪರವಾಗಿ ಒಂದಷ್ಟು ಕೆಲಸವನ್ನು ಮಾಡಬೇಕಾಗುತ್ತೆ. ಆದರೆ ಜನಪ್ರತಿನಿಧಿಗಳಂತ ಶಾಸಕರಂತೆ ಕುಮಾರ್ ಬಂಗಾರಪ್ಪನವರು ಈ ಕೆಲಸವನ್ನು ಮಾಡಲಿಕ್ಕೆ ಯಾಕೆ ಮುಂದಾದರು ಅನ್ನೋ ಅನುಮಾನ ಕೂಡ ಇದೀಗ ವ್ಯಕ್ತವಾಗ್ತಿರೋದು. ಒಂದು ಕಡೆ ಯಾಕಂದರೆ ಏನು ಆ ಒಂದು ಘಟನೆಗೆ ಸಂಬಂಧಪಟ್ಟ ಅಂದರೆ ಏನು ಡಾಕ್ಟರ್ ಜ್ಞಾನೇಶ್ ಅವರ ಏನು ಕ್ಲಿನಿಕ್ನ ಮುಂಭಾಗದಲ್ಲಿ ಶಿರಾಳಕೊಪ್ಪ ಮತ್ತು ಸ್ವರ್ಭಾ ಮುಖ್ಯ ರಸ್ತೆಯಲ್ಲಿ ಅವರ ಕ್ಲಿನಿಕ್ನ ಮುಂಭಾಗದಲ್ಲಿ ಅವರು ಕಾರನ್ನು ನಿಲ್ಲಿಸಿದ್ರು. ಆ ಸಂದರ್ಭದಲ್ಲಿ ಶಾಸಕರ ಕಾರು ಬರುತ್ತೆ, ಆ ಸಂದರ್ಭದಲ್ಲಿ ಶಾಸಕರು ಕಾರನ್ನು ಹಾರನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಡಾಕ್ಟರ್ ಹೊರಗೆ ಬಂದು ಡಾಕ್ಟರ್ ಅವರು ಕುಮಾರ್ ಬಂಗಾರಪ್ಪನಿಗೆ ನಮಸ್ತೆಯನ್ನು ಮಾಡಿಬಿಟ್ಟು ಕಾರನ್ನ ಸೈಡ್ಲಿಗೆ ಹಾಕಿ ಹೋಗ್ತಾರೆ. ಸೈಡನ್ನು ಹಾಕಿ ಬಂದ ನಂತರದಲ್ಲೂ ಕೂಡ ಕುಮಾರ್ ಬಂಗಾರಪ್ಪನವರು ಡಾಕ್ಟರ್ಗೆ ಏಕವಚನದಲ್ಲಿ ನಿಂದಿಸ್ತಾರೆ. ಜೊತೆಗೆ ನನ್ನ ಮೇಲೆ ಒಂದು ಹಂತದಲ್ಲಿ ಹೊಡೆಯಕ್ಕೂ ಕೂಡ ಮುಂದಾಗಿರೋ ಆರೋಪವನ್ನು ಕೂಡ ಈಗ ಡಾಕ್ಟರ್ ಜ್ಞಾನೇಶ್ ಅವರು ಮಾಡಿರುವಂಥದ್ದು. ಪ್ರಮುಖವಾಗಿ ಕುಮಾರ್ ಬಂಗಾರಪ್ಪನವರು ಈ ವರ್ತನೆಯ ಬಗ್ಗೆ ಡಾಕ್ಟರ್ ಕೂಡ ಬೇಸರವನ್ನು ವ್ಯಕ್ತಪಡಿಸಿರುವುದು. ಯಾಕಂದರೆ ಒಂದು ಕಡೆ ಜನಪ್ರತಿನಿಧಿಗಳು ಶಾಸಕರು ಅಂದರೆ ಜಿಲ್ಲೆ ಗ್ರಾಮೀಣ ತಾಲೂಕಿನ ಜನರಿರ್ಬೋದು ಕ್ಷೇತ್ರ ಜನರು ಎಲ್ಲರೂ ಕೂಡ ಗೌರವದಿಂದ ಕಾಣ್ತೇವೆ. ಎಲ್ಲರೂ ಕೂಡ ಯಾಕಂದರೆ ಸಮಸ್ಯೆಗಳು ಬಂದಾಗ ಅವರ ಬಳಿಯನ್ನೇ ಹೋಗ್ತೇವೆ. ಆದರೆ ಸಮಸ್ಯೆಗಳನ್ನು ಬಗೆಹರಿಸಬೇಕಾದಂಥ ಇವರೇ ಈ ರೀತಿಯಾಗಿ ಮಾಡುವುದು ನನ್ನ ಮನಸ್ಸಿಗೆ ನೋವನ್ನು ಉಂಟು ಮಾಡಿದೆ. ಯಾಕಂದರೆ ಒಂದು ಕಡೆ ಕಳೆದ ಹಲವು ವರ್ಷಗಳಿಂದ ಇಲ್ಲಿ ಕೆಲಸವನ್ನು ಮಾಡಿಕೊಂಡಿದ್ದೇನೆ, ಸಮಾಜದಲ್ಲಿ ಒಂದು ಉತ್ತಮವಾದಂಥ ಸ್ಥಾನವನ್ನು ಗೌರವವನ್ನು ಹೊಂದಿದ್ದೇನೆ, ನನಗೆ ಈ ರೀತಿಯಾಗಿ ಮಾಡಿದ್ದು ಅವರು ಸರಿಯಲ್ಲ. ಹಾಗಾಗಿ ಈ ಕಾರಣಕ್ಕಾಗಿ ನಾನು ಶಾಸಕರ ವಿರುದ್ಧ ಅವತ್ತೇ ಕೂಡ ಮಾತನಾಡ್ತಿದ್ದೆ. ಆದರೆ MLA ಅನ್ನೋ ಕಾರಣಕ್ಕಾಗಿ ನಾನು ಅವರಿಗೆ ಗೌರವವನ್ನು ಕೊಟ್ಟಿದ್ದೇನೆ. ಹಾಗಾಗಿ ಅವರ ವಿರುದ್ಧ ನಾನು ಪೊಲೀಸ್ ಠಾಣೆಗೆ ಕೂಡ ದೂರನ್ನು ಕೊಡ್ತೇನೆ, ಜೊತೆಗೆ ವೈದ್ಯಕೀಯ ಸಂಘಕ್ಕೂ ಕೂಡ ದೂರನ್ನು ಕೊಡ್ತೇನೆ. ಯಾಕಂದರೆ ನನಗೆ ಅವಮಾನವನ್ನು ಮಾಡಿದರೆ, ನಿಂದನೆಯನ್ನು ಮಾಡಿದರೆ, ಜೊತೆಗೆ ಹಲ್ಲೆಯನ್ನು ಮಾಡಲಿಕ್ಕೂ ಕೂಡ ಮುಂದಾಗಿರೋ ಆರೋಪವನ್ನು ಇವತ್ತು ಮಾಡಿರುವಂಥದ್ದು ವಾಸ್ತವ. ನಾವೇನು ಇತ್ತೀಚೆಗೆ ನೋಡ್ತಾ ಹೋದರೆ ಎಲ್ಲೋ ಒಂದು ಕಡೆ ನಮ್ಮ ಜನಪ್ರತಿನಿಧಿಗಳು ಈ ಶಾಸಕರೆಲ್ಲರೂ ಕೂಡ ಜನಪ್ರತಿನಿಧಿಗಳು ಅನ್ನೋದನ್ನು ಮರೆತು ರೌಡಿಗಳಾಗ್ತಾ ಇದ್ದಾರೆ. ನನ್ನನ್ನು ನೋಡಿಕೊಂಡ್ರೆ ಹೆದರ್ಕೊಳ್ಬೇಕು, ನನ್ನ ಕ್ಷೇತ್ರದ ಜನರು ಮರ್ಯಾದೆ ಕೊಡೋದು ಬಿಟ್ಬಿಡಿ, ಅದು ಸೆಕೆಂಡ್ರಿ, ನೋಡಿದ ತಕ್ಷಣ ಹೆದರಬೇಕು. ನಾನು ರೌಡಿ ಶೀಟ್ರ, ಇವರು ಜನಪ್ರತಿನಿಧಿ ಅಂತ ಹೇಳಿದ್ರೆ ಜನಪ್ರತಿನಿಧಿ ರೀತಿಯಲ್ಲಿರಬೇಕು, ರೌಡಿಗಳ ರೀತಿಯಲ್ಲ. ಬಿಹೇವ್ ಮಾಡೋದಕ್ಕೆ ಅದಕ್ಕೊಂದು ಅರ್ಥ ಇರುತ್ತೆ. ಆಯ್ತು, ಅವ್ರು ತಪ್ಪೇ ಮಾಡಿದಿದ್ರೆ ಕರೆಸಿ ಒಂದೆರಡು ಮಾತು ಬೈಲಿ, ನೀಟಾಗಿ ಹೇಳಿ, ಅದನ್ನು ಬಿಟ್ಟು ಏಕಾಏಕಿಯಾಗಿ ಅವ್ರ ಮೇಲೆ ಹೊಡೆಯೋಕೆ ಹೋಗ್ತಾರೆ, ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾರೆ ಅಂತ ಹೇಳಿದ್ರೆ ಏನು ಕತೆ ಇದು? ಖಂಡಿತವಾಗ್ಲೂ ವಾಸುದೇವ, ಯಾಕಂದ್ರೆ ಜನಪ್ರತಿನಿಧಿಗಳಾದವರು ಖಂಡಿತವಾಗ್ಲೂ ಕೂಡ ಜನರ ಸಮಸ್ಯೆಗಳನ್ನ ಬಗೆಹರಿಸುವ ಜೊತೆಗೆ ಕ್ಷೇತ್ರದಲ್ಲಿ ಅವರು ಕೂಡ ಜನರ ಜೊತೆಗೆ ನವೀನ್ ಮತ್ತೆ ನಿಮ್ಮನ್ನ ಸಂಪರ್ಕಿಸ್ತೇನೆ. ಇನ್ನು ಹೆಚ್ಚಿ ಜ್ಞಾನೇಶ್ ಅವರು ಅವರೇ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಡಾಕ್ಟರ್ ಸರ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್. ಬಹಳ ಬೇಸರ ಆಯ್ತು ನನಗೂ ಕೇಳಿ, ಒಬ್ಬ ಶಾಸಕರು ಈ ರೀತಿಯಾಗಿ ನಡೆದುಕೊಳ್ತಾರೆ ಅಂತ ಹೇಳಿದ್ರೆ ಪಾಪ ಇನ್ನು ಸಾಮಾನ್ಯ ಜನರ ಪರಿಸ್ಥಿತಿ ಏನು, ಅದು ವೈದ್ಯರ ಜೊತೆಗೆ ಈ ರೀತಿಯ ವರ್ತನೆ ಇದೆಯಲ್ಲ, ಅದನ್ನ ಸಹಿಸೋದಕ್ಕೆ ಸಾಧ್ಯ ಇಲ್ಲ. ಏನ್ ಹೇಳ್ತೀರಿ? ಹೌದು ಸರ್. ಹೌದು ಸರ್. ಈಗ ಅಲ್ಲಿ ನಾನು ಕ್ಲಿನಿಕ್ ಎದುರುಗಡೆ ಅಲ್ಲಿ ನಾನು ಕಾರ್ ನಿಲ್ಸಕ್ಕೆ ನಾನು 10 ವರ್ಷದಿಂದನೂ ಅಲ್ಲೇ ನಿಲ್ಲಿಸ್ತಾ ಇದ್ದೀನಿ ಸರ್. ನನ್ನ ಕಾರು ಇದೇ ಇಲ್ಲ ಅನ್ನೋದನ್ನ ನೋಡ್ಬಿಟ್ಟೇನೆ ಜನ ಡಾಕ್ಟರ್ ಇದಾರ ಇಲ್ಲ ಅನ್ನೋದನ್ನ ನಿರ್ಧಾರ ಮಾಡ್ತಾ ಇದ್ರು ಸರ್. ಅದು ಮತ್ತೆ ಅದು ರಸ್ತೆನೂ ಅಲ್ಲ, ಅದು ಅಂದ್ರೆ ಅದು ಒಂದು ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಒಂದು ಮಣ್ಣಿನ ರಸ್ತೆ ಇದೆ, ಅದು ಮಣ್ಣಿನ ರಸ್ತೆ ಅಂತ ಹೇಳೋದಕ್ಕಿಂತ ಮಣ್ಣಿನ ಜಾಗ ಅದು. ಆ ಕಡೆ ಈ ಕಡೆ ಚರಂಡಿ ಕೂಡ ಇಲ್ಲ ಅದಕ್ಕೆ. ಕಾಂಪ್ಲೆಕ್ಸ್ನವರು ನಾವು ಯೂಸ್ ಮಾಡ್ತಾ ಅಕ್ಕಪಕ್ಕದ ಕಾಂಪ್ಲೆಕ್ಸ್ನವರು ಯೂಸ್ ಮಾಡ್ತಾ ಇರ್ತಕ್ಕಂಥ ಜಾಗ ಆಗಿತ್ತದು. ಅದು ಯಾಕೆ ಹಂಗೆ ಏಕಾಏಕಿ ಮಾಡಿದ್ರು ಗೊತ್ತಿಲ್ಲ. ಬಟ್ ಅವ್ರಿಗೆ ತೊಂದರೆ ಆಯ್ತು ಅಂತ ಆದ್ರೆ ನಾನು ಹೋಗಿ ಕಾರ್ ತೆಗಿಯಕ್ಕೂ ಹೋದೆ. ನಾನು ಹೋದ್ಮೇಲೂ ಕೂಡ ಸ್ವಲ್ಪ ಆ ತರ ನಿಂದನಾತ್ಮಕವಾಗಿ ಮಾತಾಡಿದಾಗ ಸ್ವಲ್ಪ ಬೇಸರ ಕೂಡ ಆಯ್ತು ನನ್ಗೆ. ಆದ್ರೆ ನಾನು ಒಳ್ಳೆ ಸಾತ್ವಿಕವಾಗಿ ಅದನ್ನ ಪ್ರತಿಭಟನೆ ಮಾಡಿದೆ ನಾನು. ನೋಡಿ, ಒಬ್ಬರು ಜನಪ್ರತಿನಿಧಿ ಅಂತಂದ್ರೆ, ಒಬ್ರು ಶಾಸಕರು ಅಂತಂದ್ರೆ, ನಮಗೂ ಒಂದು ಗೌರವ ಇರುತ್ತೆ ಅವ್ರ ಮೇಲೆ. ಅದನ್ನ ಕಳ್ಕೊಂಡ್ ಬಿಡ್ತಾರಲ್ಲ ಇವರು ಅಂತ ಹೇಳಿ, ಆ ಜನಪ್ರತಿನಿಧಿ ಅನ್ನೋಂತ ಪಟ್ಟವನ್ನ ತೆಗೆದುಹಾಕಿ ಇವರಿಗೆ ರೌಡಿಗಳು ಅಂತ ಇಟ್ರೆ ಹೇಗೆ? ಹೌದು ಸರ್. ಇವತ್ತು ನಮ್ಮ ದೇಶದ ದುರಂತ ಸರ್. ಈ ತರದ ನಾಯಕರು ಇವತ್ತು ಜನರ ಮಧ್ಯೆ ಇರತಕ್ಕಂಥದ್ದು ದೇಶದ ದುರಂತ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೌದು, ಅದರಲ್ಲೂ ಬಂಗಾರಪ್ಪನವ್ರ ಮಗ ಹೀಗ್ ಮಾಡಿದ್ರಲ್ಲ ಅಂತ ಒಂದು ದುಃಖ ಅದು. ಹೌದು, ಬಂಗಾರಪ್ಪನವರೆಲ್ಲ ಹೀಗಿರ್ಲಿಲ್ಲ ಸರ್. ಅವರು ಎಲ್ಲಾ ಜನಗಳನ್ನು ಪ್ರೀತಿ ಮಾಡತಕ್ಕಂಥವ್ರಾಗಿದ್ರು. ಹೌದು. ಮತ್ತೆ ಒಂದು ರಾಷ್ಟ್ರ ಪ್ರೇಮ ಇರುವಂತ ಒಂದು ಪಾರ್ಟಿಯಲ್ಲಿ ಇದ್ದಂತವರಾಗಿ ಈ ತರ ಮಾಡಬಾರ್ದು. ನಾನೇನು ಯಾವುದೇ ರಾಜಕೀಯ ವ್ಯಕ್ತಿ ಅಲ್ಲ, ರಾಜಕೀಯಕ್ಕೆ ಸಂಬಂಧಪಟ್ಟವನು ಅಲ್ಲ ಸರ್. ಹಿಂಗೆ ಇರ್ತಾರ ಶಾಸಕರು ಯಾವತ್ತೂ? ಇದೇ ಮೊದಲೇ ಬಾರಿ ಇದೆ ಸರ್ ಇಲ್ಲಿ ಈ ತರದ್ದು ಒಂದು ಸ್ವಲ್ಪ ವರ್ತನೆ, ಮತ್ತೆ ಈ ತರದೊಂದು ಅವ್ರ ಬಗ್ಗೆ ಒಂದು ಇಲ್ಲಿ ವಾದ ಇದೆ ಜನರಲ್ಲಿ. ಹೌದೌದು, ಸುಮಾರು ಅವ್ರ ವೆಹಿಕಲ್ ಗಳು ಅಡ್ಡ ಇದ್ದಂತ ಸಂದರ್ಭದಲ್ಲಿ ಅವ್ರ ಜನರುಗಳಿಗೆ ಬೈಯೋದು. ನನ್ನ ವಿಚಾರವಾಗೂ ಎರಡು ಮೊಬೈಲ್ ಇಟ್ಕೊಂಡು ವಿಡಿಯೋ ಮಾಡಿದ್ರು. ಆದ್ರೆ ನಾನು ಎಲ್ಲೂ ಅದ್ರ ವ್ಯತಿರಿಕ್ತವಾಗಿ ನಡೆದುಕೊಳ್ಳದೇ ಇರೋ ಕಾರಣಕ್ಕೆ ಅದನ್ನ ಹಾಕಕ್ ಆಗಿಲ್ಲ, ಅವ್ರಿಗೆ ಹಾಕ್ಲಿಲ್ಲ ಆ ವಿಡಿಯೋನ. ಅಲ್ಲ ಸರ್, ಈಗ ಜನರಿಗೆ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿದ್ರೆ ಅದನ್ನ ಪ್ರತಿಭಟನೆ ಮಾಡೋದು ಒಂದು ರೀತಿ, ಶಾಸಕರು ಮಾಡಬೇಕಾದಂತ ಕೆಲಸ. ಆದ್ರೆ ಅವ್ರಿಗೆ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ಅವ್ರ ಸಮಸ್ಯೆನೂ ಅಲ್ಲ ಸರ್. ಅವ್ರಿಗೆ
ಸಮಸ್ಯೆ ಆಗೋದಾದ್ರೆ ಅವರು ಅಲ್ಲೊಂದು ಆಫೀಸ್ ಮಾಡ್ಕೊಂಡು ಒಂದು ವರ್ಷದಿಂದ ಅಲ್ಲಿ ಓಡಾಡ್ತಿದ್ದಾರೆ, ಇವತ್ತೇ ಅಲ್ಲಿ ಬಂದಿದ್ದ ಇವತ್ತೇ ಅವರು. ಓಕೆ, ಅವರ ಆಫೀಸು ಅಲ್ಲೇ ಪಕ್ಕದಲ್ಲೇ ಇದೆ, ಅಲ್ಲೇ ಒಂದು ಪಕ್ಕದಲ್ಲಿ ಆ ಕಡೆಗೆ ಹಿಂದ್ಗಡೆಗೆ ಮಾಡ್ಕೊಂಡಿದ್ದಾರೆ, ಅವ್ರಿಗೆ ಇನ್ನೊಂದ್ ಕಡೆಯಿಂದ ಆ ಕಡೆ ಓಡಾಡೋಕು ಜಾಗ ಇದೆ. ಒಂದ್ ವೇಳೆ ಹಿಂಗ ಆದಾಗ ನಾನು ಗೌರವಯುತವಾಗಿ ಸರ್ ಕಾರ್ ತೆಗಿತಾ ಇದ್ದೀನಿ, ನನ್ಗ ಏನು ಬೈಬೇಡಿ ಸರ್ ಅಂದೆ. ನಿನ್ಗೇನು ಬೈಬಾರ್ದು, ಇಡಿಯಟ್ ಹೋಪ್ಲೆಸ್ ಅಲ್ಲೋ ಅಂತ ಎಲ್ಲ ಮಾತಾಡಕ್ ಶುರು ಮಾಡಿದ್ರು. ನಾನು ಒಂದು ವೈದ್ಯನಾಗಿದ್ದೇನೆ ಸರ್, ಒಂದು ನನ್ನ ವೈದ್ಯ ವೃತ್ತಿಗಾದ್ರೂ ಗೌರವ ಕೊಡಿ ಅಂತ ಕೇಳ್ಕೊಂಡೆ. ನಿನ್ಗೇನ್ ಗೌರವ ಕೊಡ್ಬೇಕು, ನಿನ್ಗೇನ್ ಪುಕ್ಸಟ್ಟೆ ಟ್ರೀಟ್ಮೆಂಟ್ ಮಾಡ್ತೀಯಾ ಅಂತ ಎಲ್ಲ ಕೇಳಿದ್ರು. ಇನ್ನು ಇವರು ಪುಕ್ಸಟ್ಟೆ ಆಗಿ ಜನಪ್ರತಿನಿಧಿ ಅಂತ ಸಂಬಳ ತಗೊಳ್ಳಲ್ವ ಇವರು? ಏನ್ ಜನರ ಸಮಸ್ಯೆಗಳಿಗೆ ನಾನು ಪುಕ್ಸಟ್ಟೆ ಆಗಿ ಒಂದೇ ಒಂದು ರೂಪಾಯಿ ತಗೊಳ್ಳದೇನೆ ನಾನು ಜನಸೇವೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ನೋಡೋಣ, ಒಬ್ರಾದ್ರೂ ಹೇಳಿ. ಅದೇ ಸರ್, ಈಗ ಅದೇ ನನಗೂ ತುಂಬಾ ಮನಸ್ಸಿಗೆ ತುಂಬಾ ಬೇಸರ ಆಗಿದೆ. ಈಗ ನಾನು ಸ್ವಲ್ಪ ಬರೀ ಹಾಗೆ ಇದ್ದೋನಲ್ಲ ಸರ್, ಸಮಾಜದಲ್ಲಿ ನಾನು ರೋಟರಿ ಫೌಂಡರ್ ಪ್ರೆಸಿಡೆಂಟ್ ಕೂಡ ಹೌದು ಸೊರಬದಲ್ಲಿ. ಓಕೆ, ರೋಟರಿ ಸಂಸ್ಥೆಯನ್ನ ಹುಟ್ಟು ಹಾಕಿ ಅಲ್ಲಿ ಅನೇಕ ಸಮಾಜಮುಖಿ ಕೆಲಸ ಕಾರ್ಯಗಳನ್ನ ಮಾಡ್ತಾನೆ ಬರ್ತಾ ಇದೀವಿ ಸರ್ ನಾನು ಕೂಡ. ಈ ಕೊರೋನಾ ಟೈಮಲ್ಲೆಲ್ಲ ಸುಮಾರು ಮನೆ ಮನೆ ಸತ್ತವ್ರ ಮನೆಗೆಲ್ಲ ಸಾಂತ್ವನ ಅಂತ ಹೇಳಿ ಎಷ್ಟು ಸೊರಬ ತಾಲೂಕಲ್ಲಿ ಸಾವಾಗಿದೆ ಅಷ್ಟು ಮನೆಗಳಿಗೂ ನಾವು ಆಹಾರದ ಕಿಟ್ಗಳನ್ನೆಲ್ಲ ಕೊಟ್ಟಿದ್ವಿ. ಈ ಸರಿ ಒಂದು ವಿದ್ಯಾಸೇತು ಅಂತ ಕಾರ್ಯಕ್ರಮದಡಿ ಸೊರಬ ತಾಲೂಕಲ್ಲಿ ಇರತಕ್ಕಂತ ಎಲ್ಲಾ ಹಳ್ಳಿಗಳಿಗೂ ಎಲ್ಲಾ ಶಾಲೆಗಳಿಗೂ ಹೈಸ್ಕೂಲ್ ಶಾಲೆಗಳಿಗೆ SSLC ಮಕ್ಕಳಿಗೆ ಪುಸ್ತಕಗಳನ್ನ ಗೈಡ್ಗಳನ್ನ ಉಚಿತವಾಗಿ ಕೊಟ್ಟಿದ್ದೀವಿ. ಖಂಡಿತ ಖಂಡಿತ ನೋಡಿ, ಯಾರೋ ಜನಸಾಮಾನ್ಯರನ್ನ ಟ್ರೀಟ್ ಮಾಡೋದು ಬೇರೆ, ಒಬ್ರು ವೈದ್ಯರಾಗಿರೋರನ್ನ ಟ್ರೀಟ್ ಮಾಡೋದು ಬೇರೆ, ಈಗ ಎಲ್ಲರನ್ನು ಒಂದೇ ತಕ್ಕಡಿಯಲ್ಲಿ ಅಳದ್ರೆ ಇವ್ರ ಗೌರವ ಇರುತ್ತಾ ಅಂತ. ಅಲ್ಲ, ಜನಸಾಮಾನ್ಯರಿಗೂ ಒಂದು ಗೌರವ ಇರ್ತದಲ್ಲ ಸರ್, ವೈದ್ಯರಿಗೆ ಅಷ್ಟೇ ಅಂತ ಅಲ್ಲ, ಜನಸಾಮಾನ್ಯರಿಗೂ ಒಬ್ಬ ಕೂಲಿ ಮಾಡೋನಿಗೂ ಅವನಿಗೆ ವ್ಯಕ್ತಿಗತವಾದಂತ ಗೌರವ ಇರ್ತದೆ. ಆಗ ವ್ಯಕ್ತಿಗತವಾದಂತ ಗೌರವಕ್ಕೆ ಆತ್ಮಾಭಿಮಾನಕ್ಕೆ ಧಕ್ಕೆ ಆಗಂತ ಕೆಲಸ ಯಾರು ಶಾಸಕರಾದ್ರೂ ಮಾಡಬಾರ್ದು, ಯಾವ ಮಿನಿಸ್ಟರ್ ಆದ್ರೂ ಮಾಡಬಾರ್ದು. ವ್ಯಕ್ತಿಗತವಾದಂತ ಒಂದು ಆತ್ಮಾಭಿಮಾನಕ್ಕೆ ಧಕ್ಕೆ ಆಗಂತ ಕೆಲಸ ಮಾಡೋದು ಅದಕ್ಕಿಂತ ದೊಡ್ಡ ಏನ ಕೃತ್ಯ ಯಾವುದೂ ಇಲ್ಲ. ಅದು ಅವ್ರಿಗೆ ಇರ್ಬೇಕಲ್ವಾ, ಅದು ವೈಯಕ್ತಿಕವಾಗಿ ಶಾಸಕರಿಗೆ ಇರ್ಬೇಕಲ್ವಾ, ಅದೇ ಇಲ್ಲ ಅವ್ರಿಗೆ. ಇನ್ನು ಶಾಸಕರಾಗಿ ಅದೆಂತ ಕೆಲಸ ಮಾಡ್ತಾರೋ ಗೊತ್ತಿಲ್ಲಪ್ಪ ಕ್ಷೇತ್ರದಲ್ಲಿ. ಹೌದು, ಇದನ್ನ ನಾನು ಸರ್ವದ ದುರಂತ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ದುರಂತ ಅಂತ ನಾನು ಅನ್ಕೊಳ್ತೀನಿ. ಮತ್ ನಮಗೇನು ಅವ್ರ ಬಗ್ಗೆ ವೈಯಕ್ತಿಕವಾದ ಯಾವ್ದೇ ದ್ವೇಷ ಇಲ್ಲ, ಮತ್ತೊಂದಿಲ್ಲ, ನಾನು ಅವ್ರ ಹತ್ರ ಹೋಗಿದ್ದು ಇಲ್ಲ, ಏನು ಅವ್ರ ಸಂಪರ್ಕವೂ ನನಗೇನ ಇಲ್ಲ, ನಾನೇನು ಯಾವ್ದೇ ರಾಜಕೀಯ ಕ್ಷೇತ್ರದಲ್ಲಿ ಇದ್ದೋನು ಅಲ್ಲ ನಾನು. ಓಕೆ, ಮೊದ್ಲೇನಾದ್ರೂ ಪರಿಚಯ ಇತ್ತ ಸರ್ ಮಾತಾಡ್ಸಿದ್ರ ಈ ಹಿಂದೆ? ಹಾ, ಸಹಜವಾಗಿ ಪರಿಚಯ ಎಲ್ಲರದು ಇದ್ದೇ ಇರ್ತದಲ್ಲ. ಸೊರಬ ಅಂದ್ರೆ ಸಣ್ಣವರು ನಾವು, ಸೋಷಿಯಲ್ ಲೈಫ್ ಅಲ್ಲಿ ಇದರಲ್ಲಿ ರೋಟರಿ ಫೌಂಡರ್ ಪ್ರೆಸಿಡೆಂಟ್ ಅಂತ ನಾನು ಹೇಳಿದ್ನಲ್ಲ, ನಾವು ಅನೇಕ ಕಾರ್ಯಕ್ರಮಗಳನ್ನ ಮಾಡ್ತಾ ಇರುವಂತವ್ರು, ಸಹಜವಾಗಿ ಪರಿಚಯ ಇದ್ದೇ ಇರ್ತದೆ, ನನಗೂ ಪರಿಚಯ ಇದೆ ಅವ್ರಿಗೆ, ಇಲ್ಲ ಅಂತ ಏನಲ್ಲ. ಅವ್ರ ಆಫೀಸ್ ಪಕ್ಕನೆ ಕ್ಲಿನಿಕ್ ಇರುವಂತದ್ದು. ಮತ್ ನಾನು ಅವ್ರಿಗೆ ಒಂದು ನಮಸ್ಕಾರ ಕೂಡ ಮಾಡಿದೆ ನಾನು ಹೋಗ್ಬೇಕಾದ್ರೆ, ಕಾರ್ ತೆಗಿಯಕ್ ಹೋಗೋ ಕಾರ್ ಹತ್ತೋದ್ರಕ್ಕಿಂತ ಮುಂಚೆ ಒಂದು ವಿಶ್ ಮಾಡಿ, ಅವ್ರು ಹೇಗಿದ್ರು ನಮ್ ಶಾಸಕರಲ್ಲ, ಆ ಗೌರವ ನಮಗೆ ಇದ್ದೇ ಇರ್ಬೇಕಲ್ಲ. ಆ ಕಾರಣಕ್ಕೆ ಅವ್ರಿಗೆ ಒಂದು ನಮಸ್ಕಾರ ಕೂಡ ಮಾಡಿ ನಾನು ಕಾರ್ ಹತ್ತಿ ಕಾರ್ ತೆಗಿಯಕ್ ಮುಂದಾದಾಗ್ಲೂ ಕೂಡ ಅವರು ಅವಾಚ್ಯ ಶಬ್ದಗಳಿಂದ ಬೈಯೋದಕ್ಕೆ ಶುರು ಮಾಡಿದಾಗ ನಾನು ಸಹಜವಾಗಿ ಅದು ರಿಯಾಕ್ಟ್ ಮಾಡ್ಬೇಕಾಯ್ತು. ನೋಡಿ, ಯಾವ್ಯಾವ ಈ ಶಾಸಕರಾಗಿರ್ಬೋದು, ಬೇರೆ ಬೇರೆ ಸಚಿವರಾಗಿರ್ಬೋದು, ಅವರಿಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವ್ರಿಗೆ ಗೊತ್ತಿಲ್ಲ. ಅಧಿಕಾರಿಗಳ ಮೇಲಂತೂ ಕಂಟ್ರೋಲೇ ಇಲ್ಲ, ಅದನ್ನ ಬಿಟ್ಟು ಅದನ್ನೆಲ್ಲವನ್ನ ಸಾರ್ವಜನಿಕರ ಮೇಲೆ ತೆಗಿತಾರೆ. ಸೊರಬ ತಾಲೂಕಲ್ಲಿ ನೀವು ಬೇಕಾದ್ರೆ ತನಿಖೆ ಮಾಡಿ ಸರ್, ಸೊರಬ ತಾಲೂಕಲ್ಲಿ ಒಬ್ಬ ಅಧಿಕಾರಿಗಳು ನಿಲ್ತಾ ಇಲ್ಲ, ಎಲ್ಲ ಕೈ ಮುಗಿದು ಓಡ್ ಹೋಗ್ತಾ ಇದ್ದಾರೆ. ಸುಮಾರು ಕಡೆ ನೋಡಿದೀವಿ, ಮೀಟಿಂಗ್ಗಳು ಮಾಡುವಾಗ ಇನ್ನೊಂದು ಮತ್ತೊಂದು ಮಾಡುವಾಗ ಅಧಿಕಾರಿಗಳ ಮೇಲೆ ಎಷ್ಟು ದರ್ಪ ತೋರಿಸ್ತಾರೆ ಏನು ಅಂತ ಹೇಳಿ ಅದನ್ನು ಕೂಡ ನಾವು ನೋಡಿದೀವಿ ಈ ಹಿಂದೆ, ಅದನ್ನು ಸುದ್ದಿ ಮಾಡಿದ್ವಿ. ಶಾಸಕರು ಇರೋದೇ ಹಾಗೆ ಅಂತ ಆಗಿದೆಯಾ ಏನಪ್ಪ, ಯಾರ್ದು ಭಯ ಇಲ್ಲ? ನಾನು ಇದನ್ನೆಲ್ಲ ಬೇರೆ ಕಡೆಯಿಂದ ನಾನು ನೋಡ್ತಾ ಇದ್ದೆ ಸರ್ ಇದು, ಆದ್ರೆ ನನಗೆ ವೈಯಕ್ತಿಕವಾಗಿ ಇದನ್ನ ಹತ್ತಿರದಿಂದ ನೋಡಿದಾಗ ಅಷ್ಟು ವಿಕೃತಿ ಯಾಕೆ ಒಬ್ಬ ಮನುಷ್ಯನಲ್ಲಿ ಇರ್ತದೆ ಅನ್ನೋದು, ಒಂದ್ ಇಷ್ಟೊಂದೆಲ್ಲ ವಿಕೃತಿ ಒಬ್ಬ ಮನುಷ್ಯನಲ್ಲಿ ಇರ್ಬೋದಾ ಅನ್ನೋದು ಕೂಡ ನನಗೆ ಗೊತ್ತಾಗ್ತಾ ಇಲ್ಲ. ಒಬ್ಬ ವೈದ್ಯ ಅನ್ನೋಂತ ಒಂದು ಕನಿಷ್ಠ ಒಂದು ಗೌರವನು ಅವ್ರು ತೋರಿಸ್ಲಿಲ್ಲ. ನಾನು ಅದು ಬಾಯ್ಬಿಟ್ಟು ಕೂಡ ಹೇಳಿದೆ ಸರ್, ನಾನು ಜನರ ನೋವನ್ನ ನಿವಾರಣೆ ಮಾಡುವಂತ ಒಂದು ವೈದ್ಯ ವೃತ್ತಿಯಲ್ಲಿದ್ದೇನೆ, ಆ ವೃತ್ತಿಗಾದ್ರೂ ಒಂದು ಗೌರವ ಕೊಡಿ ಅಂತ ಕೇಳ್ಕೊಂಡಾಗ ನೀನೇನ್ ಪುಕ್ಸಟ್ಟೆ ಟ್ರೀಟ್ಮೆಂಟ್ ಮಾಡ್ತೀಯ ಅನ್ನೋಂತ ಪ್ರಶ್ನೆಯನ್ನು ಅವ್ರು ಮಾಡಿದ್ರು. ಮತ್ತೆ ಹೋದವರು ವಾಪಸ್ ಬಂದ್ರು, ಬಂದು ನನ್ನ ಒಂಥರ ಈ ಹೊಡೆಯೋ ರೀತಿಯಲ್ಲಿ ಬಂದು ನನ್ನ ಮೆಟ್ಲಕಲ್ ಕ್ಲಿನಿಕ್ ಮೆಟ್ಲಕಲ್ಲನ್ನ ಹತ್ತಿ ಏನು ನೀನು ಇಡಿಯಟ್ ಹಂಗೆ ಅಂತೆಲ್ಲ ಬಂದ್ರು. ನಾನೇನ್ ಇನ್ನೇನ್ ಹೊಡೆದೇ ಬಿಡ್ತಾರ ಅನ್ಕೊಂಡೆ, ನಾನು ಹೊಡೀರಿ ಸರ್ ನೋಡೋಣ, ಹೊಡಿತೀರಾ ಸರ್ ಅಂತ ಕೇಳಿದೆ, ಪ್ರಶ್ನೆ ಮಾಡಿದೆ. ಓಕೆ, ಥ್ಯಾಂಕ್ ಯು ಡಾಕ್ಟ್ರೆ ನಮ್ಮ ಜೊತೆ ಮಾತನಾಡಿದಕ್ಕೆ.
ನೋಡಿ, ಇದು ಶಾಸಕರ ವರ್ತನೆ. ಒಬ್ಬ ಶಾಸಕ ಹೇಗಿರಬೇಕು, ಶಾಸಕ ಅಂದರೆ ಏನು, ಇದೆಲ್ಲವನ್ನು ಫಸ್ಟ್ ಅವರಿಗೆ ಕಲಿಸ್ಕೊಡ್ಬೇಕು ಅನಿಸುತ್ತೆ. ನೀವು ಟಿಕೆಟ್ ಕೊಡೋ ಮುಂಚೆ ಶಾಸಕನ ಕೆಲಸ ಏನು, ಶಾಸಕ ಹೇಗೆ ಬಿಹೇವ್ ಮಾಡಬೇಕು, ಜನಸಾಮಾನ್ಯರ ಜೊತೆ ಒಬ್ಬ ಶಾಸಕ ಜನಪ್ರತಿನಿಧಿ ಹೇಗೆ ವರ್ತನೆ ಮಾಡಬೇಕು, ಇದನ್ನೆಲ್ಲವನ್ನು ಇನ್ನು ಮುಂದೆ ಕಲಿಸ್ಕೊಡ್ಬೇಕು. ವಿಧಾನಸೌಧಕ್ಕೆ ಬರೋ ಮುಂಚೆ ಒಂದು ಕೈಪಿಡಿ ಅಂತ ಕೊಡಬೇಕು, ಸಣ್ಣ ಪುಸ್ತಕ. ಬಿಹೇವಿಯರ್ ಹೇಗಿರಬೇಕು, ಹೇಗೆ ಬಿಹೇವ್ ಮಾಡಬೇಕು, ಇದ್ರ ಬಗ್ಗೆ